ನಮ್ಮ ದೇಶ ಅದರಲ್ಲೂ ಒಂದು ರಾಜ್ಯದ ಪ್ರಗತಿಗೆ ಪಿಲ್ಲರ್ಗಳಂತೆ ಕೆಲಸ ನಿರ್ವಹಿಸುವ ಐ ಎ ಎಸ್ ಮತ್ತು ಐ ಪಿ ಎಸ್ ಈ ಎರಡು ಹುದ್ದೆಯ ಅಧಿಕಾರಿಗಳ ನಡುವೆ ಇರತಕ್ಕಂಥ ವ್ಯತ್ಯಾಸ ಏನು ಒಬ್ಬ ಐ ಎ ಎಸ್ ಅಧಿಕಾರಿ ಮತ್ತು ಒಬ್ಬ ಐ ಪಿ ಎಸ್ ಅಧಿಕಾರಿಗೆ ಹುದ್ದೆಯಲ್ಲಿ ಏನೆಲ್ಲ ಪವರ್ ಇರುತ್ತೆ ಹಾಗೆ ಅವ್ರ ರೆಸ್ಪಾನ್ಸಿಬಿಲಿಟಿ ಏನು ಅವರ ಸ್ಯಾಲ್ರಿ ಮತ್ತು ಟ್ರೈನಿಂಗ್ ಎಲ್ಲ ಹೇಗೆ ನಡೆಯುತ್ತೆ ಎಕ್ಸಾಮ್ಸ್ ಹೇಗಿರುತ್ತೆ ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅದಕ್ಕೂ ಮೊದಲು ನೀವಿನ್ನ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಕ್ಷಣ ವಿಡಿಯೋ ಕೆಳಗಿನ ಸಬ್ಸ್ಕ್ರೈಬ್ ಬಟನ್ ನ ಪ್ರೆಸ್ ಮಾಡಿ ಹೌದು ಒಬ್ಬ ಐ ಎ ಎಸ್ ಅಧಿಕಾರಿಯ ಕರ್ತವ್ಯಗಳನ್ನು ನೋಡೋದಾದ್ರೆ ಪಾಲಿಸಿ ಫಾರ್ಮೇಷನ್ ಪಾಲಿಸಿ ಇನ್ಫ್ಲಿಮೆಂಟೇಶನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸೆಂಟ್ರಲ್ ಸ್ಟೇಟ್ನ ಅಸಿಸ್ಟೆಂಟ್ ಈ ಎಲ್ಲ ಕಾರ್ಯಗಳನ್ನು ಒಬ್ಬ ಐ ಎ ಎಸ್ ಅಧಿಕಾರಿ ನಿರ್ವಹಿಸುತ್ತಾರೆ ಇನ್ನು ಐ ಪಿ ಎಸ್ ಅಧಿಕಾರಿಯ ಕರ್ತವ್ಯಗಳನ್ನು ನೋಡೋದಾದ್ರೆ ಲಾ ಎನ್ಫೋರ್ಸ್ಮೆಂಟ್ ಸೆಕ್ಯೂರಿಟಿ ಇಂಟೆಲಿಜೆನ್ಸ್ ಸೆಂಟ್ರಲ್ ಟೆರರಿಸಂ ಪಬ್ಲಿಕ್ ಆರ್ಡರ್ ವಿಐಪಿ ಪ್ರೊಟೆಕ್ಷನ್ ಹಾಗೂ ಕ್ರೈಮ್ ಇನ್ವೆಸ್ಟಿಗೇಷನ್ ಈ ಎಲ್ಲಾ ಫಿಸಿಕಲ್ ಕೆಲಸಗಳನ್ನ ಒಬ್ಬ ಐ ಪಿ ಎಸ್ ಅಧಿಕಾರಿ ನಿರ್ವಹಿಸುತ್ತಾರೆ ಇನ್ನು ಭಾರತ ದೇಶ ಸ್ವಾತಂತ್ರ್ಯ ಪಡೆಯೋದಕ್ಕೂ ಮೊದಲು ಈ ಎರಡು ಹುದ್ದೆಗಳನ್ನ ಬೇರೆ ಬೇರೆ ಹೆಸರಿಂದ ಕರೆಯಲಾಗ್ತಿತ್ತು ಹೌದು ಇಂಡಿಯನ್ ಸಿವಿಕ್ ಸರ್ವಿಸ್ ಐ ಎ ಎಸ್ನ ಇಂಡಿಯನ್ ಸಿವಿಕ್ ಸರ್ವಿಸ್ ಅಂದರೆ ಐ ಸಿ ಎಸ್ ಅಂತ ಕರಿತಿದ್ರು ಇನ್ನು ಯುನೈಟೆಡ್ ಕಿಂಗ್ಡಮ್ ಆಳ್ವಿಕೆಯಲ್ಲಿ ಇಂಡಿಯನ್ ಇಂಪೀರಿಯಲ್ ಪೊಲೀಸ್ ಅಂದ್ರೆ ಐ ಎಂ ಪಿ ಅಂತ ಅನ್ಬಿಟ್ಟು ಐ ಎ ಎಸ್ ಅಧಿಕಾರಿಗಳನ್ನ ಕರೀತಿದ್ರು ಸಾವಿರದ ಎಂಟುನೂರ ಮೂವತ್ತೆಂಟರಲ್ಲಿ ಐ ಸಿ ಎಸ್ ಇಂಡಿಯನ್ ಸಿವಿಲ್ ಸರ್ವಿಸ್ನ ಹೆಸರಲ್ಲಿ ಎಸ್ಟಾಬ್ಲಿಷ್ ಮಾಡಲಾಯಿತು ಇದು ಇಪ್ಪತ್ತಾರು ಜನವರಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಸುಮಾರು ಎಪ್ಪತ್ತು ವರ್ಷಗಳ ಹಿಂದೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂದ್ರೆ ಐ ಎ ಎಸ್ ಅಂತ ಕರೆಯಲಾಯಿತು ಇನ್ನು ಐ ಪಿ ಎಸ್ ನ ಸಾವಿರದ ಒಂಬೈನೂರ ಐದರಲ್ಲಿ ಇಂಪೀರಿಯಲ್ ಪೊಲೀಸ್ ಹೆಸರಿನಲ್ಲಿ ಶುರು ಮಾಡಲಾಯಿತು ಆದರೆ ಭಾರತ ಸ್ವಾತಂತ್ರ್ಯ ಪಡೆದ ಕೇವಲ ಒಂದು ವರ್ಷಕ್ಕೆ ಇಂಡಿಯನ್ ಪೊಲೀಸ್ ಸರ್ವಿಸ್ ಅಂದ್ರೆ ಐ ಅಂತ ಬದಲಾವಣೆ ಮಾಡಲಾಯಿತು ಇನ್ನು ಈ ಎರಡು ಹುದ್ದೆಗಳ ಮುಖ್ಯಸ್ಥರು ಅಂದ್ರೆ ಐ ಎ ಎಸ್ ಮತ್ತು ಐ ಪಿ ಎಸ್ ಈ ಎರಡರ ಮುಖ್ಯಸ್ಥರು ಇಂಡಿಯಾದ ಮೂವತ್ತೆರಡನೇ ಕ್ಯಾಬಿನೆಟ್ ನ ಸೆಕ್ರೆಟರಿ ರಾಜೀವ್ ಗೋಕಾ ಅವರು ಹಾಕಿದ್ದಾರೆ ಇನ್ನು ಐ ಎ ನಲ್ಲಿ ಅಂದ್ರೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ನಲ್ಲಿ ಸುಮಾರು ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತಾರು ಜನ ಅಧಿಕಾರಿಗಳು ಕೆಲಸವನ್ನ ಮಾಡ್ತಿದ್ರೆ ಐ ಪಿ ಎಸ್ ನಲ್ಲಿ ಸುಮಾರು ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತು ಜನ ಅಧಿಕಾರಿಗಳು ತಮ್ಮ ಕೆಲಸವನ್ನ ನಿರ್ವಹಿಸುತ್ತಾರೆ ಇನ್ನು ಸೆಲೆಕ್ಷನ್ ಬಗ್ಗೆ ಹೇಳೋದಾದ್ರೆ ಒಂದು ವರ್ಷಕ್ಕೆ ನೂರ ಎಂಬತ್ತು ಜನ ಐ ಎ ಎಸ್ ಅಧಿಕಾರಿಗಳನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನೂರ ಐವತ್ತು ಮಂದಿ ಐ ಪಿ ಎಸ್ ಅಧಿಕಾರಿಗಳನ್ನ ಸೆಲೆಕ್ಟ್ ಮಾಡಲಾಗ್ತದೆ ಇನ್ನು ಯು ಪಿ ಎಸ್ ಸಿ ಆಯ್ಕೆ ಮಾಡಿದ ಅಭ್ಯರ್ಥಿಗಳಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅಕಾಡೆಮಿಯಲ್ಲಿ ತರಬೇತಿಯನ್ನು ಕೊಡಲಾಗ್ತದೆ ಅಲ್ಲಿ ಅವರಿಗೆ ಕಾಮನ್ ಟ್ರೈನಿಂಗ್ ಅನ್ನು ನೀಡಲಾಗ್ತದೆ ಜೊತೆಗೆ ಐ ಎ ಎಸ್ ಫೌಂಡೇಶನ್ ಕೋರ್ಸ್ ಮೂರು ತಿಂಗಳವರೆಗೆ ನೀಡಲಾಗ್ತದೆ ಇನ್ನು ನಂತರ ಐಪಿಎಸ್ ಅಧಿಕಾರಿಗಳು ಸರ್ದಾರ್ ವಲ್ಲಭಬಾಯ್ ಪಟೇಲ್ ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಹೈದರಾಬಾದ್ಗೆ ಕಳಿಸಲಾಗ್ತದೆ ಇಲ್ಲಿ ಅವರಿಗೆ ಹೆಚ್ಚಿನ ತರಬೇತಿಯನ್ನು ನೀಡಲಾಗ್ತದೆ ಅಂದ್ರೆ ಐ ಎ ಎಸ್ ಟ್ರೈನಿಂಗ್ ಎರಡು ವರ್ಷ ಇದ್ದರೆ ಐ ಪಿ ಎಸ್ ಟ್ರೈನಿಂಗ್ ಮುಗಿಸೋಕೆ ಮೂರು ವರ್ಷ ಬೇಕಾಗ್ತದೆ ಇನ್ನು ಐ ಎ ಎಸ್ ಅಧಿಕಾರಿಗಳಿಗೆ ಯಾವುದೇ ಯೂನಿಫಾರ್ಮ್ ಇರೋದಿಲ್ಲ ಡಿಪಾರ್ಟ್ಮೆಂಟ್ ಅವರಿಗೆ ಯಾವುದೇ ಯೂನಿಫಾರ್ಮ್ ಅನ್ನ ಕೊಡೋದಿಲ್ಲ ಆದರೆ ಐ ಪಿ ಎಸ್ ಅಧಿಕಾರಿಗಳಿಗೆ ಯೂನಿಫಾರ್ಮ್ ಇರುತ್ತೆ ಹೌದು ಅವರ ಯೂನಿಫಾರ್ಮ್ ಅವರ ಪ್ರಮೋಷನ್ ಮತ್ತು ರ್ಯಾಂಕಿಂಗ್ಗಳ ಮೇಲೆ ಬದಲಾವಣೆಗೊಳ್ಳುತ್ತೆ ಐ ಪಿ ಎಸ್ ಅಧಿಕಾರಿಗಳ ಶೋಲ್ಡರ್ ಮೇಲೆ ಯಾವಾಗಲೂ ಅಶೋಕ ಚಕ್ರದ ಸಿಂಪಲ್ ಇರುತ್ತೆ ಇವರನ್ನು ಗುರುತಿಸೋದು ತುಂಬಾ ಈಸಿ ಇರುತ್ತೆ ಇನ್ನು ಐ ಪಿ ಎಸ್ ಅಧಿಕಾರಿಗಳ ಸ್ಯಾಲ್ರಿ ನೋಡೋದಾದ್ರೆ ಐವತ್ತಾರು ಸಾವಿರದಿಂದ ಶುರುವಾಗಿ ಒಂದರಿಂದ ಎರಡು ಲಕ್ಷದವರೆಗೂ ಇರುತ್ತೆ ಇನ್ನು ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನ ಸೀನಿಯಾರಿಟಿ ಮೇಲೆ ಕೂಡ ಹೆಚ್ಚಾಗಿ ಕೊಡಲಾಗುತ್ತೆ ಇನ್ನು ಐ ಎ ಎಸ್ ಅಧಿಕಾರಿಗಳಿಗೆ ತಿಂಗಳಿಗೆ ಏನಿಲ್ಲ ಅಂದ್ರೂ ಐವತ್ತಾರು ಸಾವಿರದ ನೂರು ರೂಪಾಯಿಂದ ಎರಡು ಎರಡೂವರೆ ಲಕ್ಷದವರೆಗೂ ಕೂಡ ಇವರು ಸೀನಿಯಾರಿಟಿ ಮೇಲೆ ಸಂಬಳವನ್ನ ಪಡಿತಾ ಹೋಗ್ತಾರೆ ಇನ್ನು ಈ ಎರಡು ಹುದ್ದೆಗಳಲ್ಲಿ ನಿಮಗೆ ಇಷ್ಟವಾದ ಹುದ್ದೆ ಯಾವುದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮಾಡಿ ಥ್ಯಾಂಕ್ ಯು